ಗಣರಾಜ್ಯೋತ್ಸವ ಅಂಗವಾಗಿ ದೆಹಲಿಯಲ್ಲಿಂದು ನಡೆದ ಪರೇಡ್ನಲ್ಲಿ ಇತ್ತೀಚೆಗೆ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾದ ರಫೇಲ್ ಯುದ್ಧ ವಿಮಾನಗಳ ಭೋರ್ಗರೆತ ಎಲ್ಲರ ಗಮನ ಸೆಳೆಯಿತು. ವರ್ಟಿಕಲ್ ಚಾರ್ಲಿ ವಿನ್ಯಾಸದಲ್ಲಿ ಹಾರಾಟ ನಡೆಸಿದ ಈ ಯುದ್ಧ ವಿಮಾನಗಳೊಂದಿಗೆ 2 ಜಾಗ್ವಾರ್ ಮತ್ತು 2 ಮಿಕ್ 29 ವಿಮಾನಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದವು. 300 ಮೀಟರ್ ಎತ್ತರದಲ್ಲಿ ಪ್ರತಿ ಗಂಟೆಗೆ 780 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ನಡೆಸಿ ರೂಪಿಸಿದ ಏಕಲವ್ಯ ವಿನ್ಯಾಸ ಗಮನ ಸೆಳೆಯಿತು. ಗ್ರೂಪ್ ಕ್ಯಾಪ್ಟನ್ ಜಿಯೋ ಜೋಸ್ ಒವಿಲಿಲ್ ರಫೇಲ್ ಸಹಾ ತಾನೇನು ಕಡಿಮೆ ಇಲ್ಲ ಎಂಬುದನ್ನು ನಿರೂಪಿಸಲು ಪ್ರತಿ ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ವರ್ಟಿಕಲ್ ಚಾರ್ಲಿ ವಿನ್ಯಾಸದಲ್ಲಿ ಹಾರಾಟ ನಡೆಸಿತು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ 5 ರಫೇಲ್ ಅತ್ಯಾಧುನಿಕ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗುವ ಮೂಲಕ ಭಾರತದ ವಾಯುಬಲದ ಬಲವರ್ಧನೆ ಮಾಡಿದವು. ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಹಾರಾಟ ಮಾಡಿ ಗಮನ ಸೆಳೆದವು. ಇನ್ನು ತ್ರಿನೇತ್ರ ವಿನ್ಯಾಸ ರೂಪಿಸಿದ 3 ಸುಖೋಯ್ 30 MKI ವಿಮಾನಗಳು ಹಾರಿ ಬಂದು ವಿವಿಧ ದಿಕ್ಕಿನತ್ತ ಹಾರಿ ರೂಪಿಸಿದ ಈ ಉಕ್ಕಿನ ಹಕ್ಕಿಗಳ ವಿನ್ಯಾಸ ಜನರ ಮನಸೂರೆಗೊಂಡಿತು.